ಸಮರ್ಥ ಸದ್ಗುರು ಮಹಾರಾಜರಲ್ಲಿ ಭಕ್ತಿಯುತ ವಂದನೆಗಳನ್ನು ಸಲ್ಲಿಸುತ್ತಾ ನರ್ಮದಾ ತೀರದಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಭವತಾರಕರು ಒಂದು ಅನುಭವ ಪರದಲ್ಲಿ ಕೇಳ್ತಾ ಇದ್ದಾರೆ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಉಮುರು ಮಲ ಮಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಉಮುರು ಮಲ ಮಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಈ ಮೂರು ಮಲ, ಈ ಮೂರು ಮಲಗಳನ್ನು ಸತ್ವ ರಜ ತಮಸು ಗುಣಗಳಲ್ಲಿ ಓಡಾಡ್ತಾ ಇದ್ದೀಯಪ್ಪ, ಸ್ವಲ್ಪ ಹೊರಗಡೆ ಬಂದು ನೋಡು, ಅದರೊಳಗೆ ಸಿಕ್ಕು ಒದ್ದಾಡಬೇಡ. ಅವರು ಹೇಳ್ತಾರ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಮೂರು ಮಲ ಮಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ದೇಹ ಅಗಣಿತ ಗಣಿಸಲು ಇದು ಎಂಥ ಮಾಗಿಯ ಹೊಲ. ಹೊಲ ಮಾಗಿಯ ಹೊಲ ಅಂದ್ರೆ ಉತ್ತಮ ಫಲ ನೀಡುವಂತಹ ಹೊಲ. ಈ ನೀ ತಾಯಿದ ದೇಹ ಇದು ನಾಟ್ ಲಿಮಿಟೆಡ್ ಟು ಓನ್ಲಿ 5 feet 8 inches, ಅಂದರೆ ಇದು ಫಿಸಿಕಲ್ ಡೈಮೆನ್ಷನ್ ಅಷ್ಟಕ್ಕೆ. ನಾನು ಈ ಶರೀರ, ನಾನು ಈ ದೇಹ ಎಂಬ ಭಾವನೆ ಇದ್ದರೆ ಅದು ಯಾವುದಕ್ಕೂ, ಯಾಕಂದರೆ ಈ ದೇಹ ನಶ್ವರ, ನಡುವೆ ಬಂದದ್ದು ನಡುವೆ ಹೋಗ್ತದೆ. ಈ ನೀ ತಾಳಿದ ದೇಹ, ಇದು ದೇಹದಲ್ಲಿ ಇರತಕ್ಕಂಥ ಏನು ಆತ್ಮ ಇದೆಯಲ್ಲ, ನೀ ತಾಳಿದ ದೇಹ ಅಗಣಿತ ಗಣಿಸಲು ಇದು ಗಣನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪಾಸಿಬಿಲಿಟಿ. ಅದಕ್ಕೆ ಶಾಸ್ತ್ರ ಹೇಳ್ತದ ಅಮೃತಸ್ಯ ಪುತ್ರಾಹ ಅಂತ ಕರೀತದೆ. ಏನು ಸಂಬೋಧನೆ ನೋಡಿ, ಬೇರೆ ಎಲ್ಲೂ ನಾವು ಕಾಣಂಗಿಲ್ಲ. ಅಂತಹ ಒಂದು ಶ್ರೇಷ್ಠವಾದ ಸಂಪ್ರದಾಯ ನಮ್ಮದು. ಅಂತ ಅಮೃತಸ್ಯ ಪುತ್ರ ಹೇಳ್ಕೊಳ್ಳಿಕ್ಕೆ ಆ ಅಮೃತತ್ವ ನಮ್ಮಲ್ಲಿ ಅಡಗಿದೆ. ನೀ ತಾಳಿದ ದೇಹ ಅಗಣಿತ ಗಣಿಸಲು ಅದು ಎಂಥ ಮಾಗಿಯ ಹೊಲ ಹೊಲ, ಆದರೆ ನಾನು ನಿತ್ಯ ಮುಕ್ತನಿದ್ದೇನೆ, ಶಾಶ್ವತ ಸನಾತನ ಸತ್ಯ ಚಿತ್ ಆನಂದ ರೂಪಿ ಇದ್ದೇನೆ ಎನ್ನುವುದನ್ನು ಮರೆತು ಹೇಗೋ ಹೇಗೋ ಬದುಕು ಮಾಡಿದರೆ ಅರಿಯದೆ ಹದಿ ಬೇದಿ ಬರೆಯದೆ ಬಿತ್ತಲು ಆಗುವುದೇನು ಫಲ ಫಲ. ಯಾವ ನಿಯಮಾನುಸಾರವಾಗಿ ನಡಿಬೇಕು ಹಾಗೆ ನಡೆಯದೆ ಹ್ಯಾಂಗೆ ಬೇಕಾದಂಗೆ ನಡೆದರೆ, ಈ ಶರೀರವೇ ಸರ್ವಸ್ವ, ಇದೇ ನನ್ನ ಸುಖದ ಸಾಧನ ಅಂತ ತಿಳ್ಕೊಂಡು ಈ ಶರೀರಕ್ಕೆ ಶೃಂಗಾರಗಳನ್ನು ಮಾಡಿ ಹ್ಯಾಂಗೆ ಹ್ಯಾಂಗೋ ಇದ್ದು ಏನೇನೋ ತಿಂದು ಏನೇನೋ ನೋಡಿ ಏನೇನೋ ಮಾತಾಡಿ ಹೆಂಗೆ ಹ್ಯಾಂಗೋ ನಡೆದು ಹೋದರೆ ಹ್ಯಾಂಗೆ ಬಂದ ಹಂಗೆ ಹೋದ ಅಂತ ಹೇಳ್ತಾರಲ್ಲ, ಅದಕ್ಕೇನು ಪ್ರಯೋಜನ ಇಲ್ಲ. ಈ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಸಂತರು ಹೇಳ್ತಾರೆ. ಬಹಳ ಕಿಮ್ಮತ್ತಿಂದು 84 ಲಕ್ಷ ಜನ್ಮ ಹೋದ ಮೇಲೆ ಕೊನೆಗೆ ನಮಗೆ ಈ ನರ ಜನ್ಮ ಸಿಕ್ಕದ. ನೀ ತಾಳಿದ ದೇಹ ಅಗಣಿತ ಗಣಿಸಲು ಅದು ಎಂಥ ಮಾಗಿಯ ಹೊಲ ಹೊಲ, ಅರಿಯದೆ ಹದಿ ಬಿದಿ ಬರಿಯದೆ ಬಿತ್ತಲು ಆಗುವುದೇನೋ ಫಲ ಫಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಮೂರು ಮಲ ಮಲ, ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಬಾಯಿ ಮಾಡ್ತೀವಿ ಕಲಾ ಕಲಾ ಜಾಜೆಯ
ವೇದ ಶಾಸ್ತ್ರಗಳು ಅನುದಿನ ಓದಿ ಬಾಯಿ ಮಾಡ್ತಿದ್ದಿ ಕಲಾಕಲ. ನಾನು ಭಾಳ ತಿಳ್ಕೊಂಡವ, ನಾನು ಭಾಳ ಜಾಣ, ನಾನು ಬಲ್ಲವ, ನಾನು ಅರ್ಥವ. ಅದಕ್ಕೆ ಶಾಸ್ತ್ರಾಧಾರಗಳನ್ನು ಕೊಟ್ಟು ಪುರಾಣ ಆಗಮ ನಿಗಮ ಎಲ್ಲ ಬರೀ ಹಾಗೆ ಬಾಯಿಪಾಠ ಮಾಡಿ ಗಿಳಿಪಾಠ ಮಾಡಿ ಇದ್ರೇನು? ಓದಿದ್ದನ್ನು ಪುಸ್ತಕದ ವಿದ್ಯೆ ಮಸ್ತಕಕ್ಕೆ ಬರದೇ ಹೋದರೆ ಏನು ಪ್ರಯೋಜನ? ನಾವೇನು ಓದ್ತೀವಿ ಆ ಪ್ರಕಾರ ನಮ್ಮ ನಡೆ ಇಲ್ಲದೆ ಹೋದರೆ ಬರೀ ಪರೋಪದೇಶ ಪಾಂಡಿತ್ಯ ಇದ್ರೆ ಏನು ಪ್ರಯೋಜನ? ವೇದ ಶಾಸ್ತ್ರಗಳು ಅನುದಿನ ಓದಿ ಬಾಯಿ ಮಾಡ್ತೀವಿ ಕಲಾಕಲ. ಗಾದೆಯ ಮಾತುಗಳಾಡುತ್ತ ನೀನು, ಒಳ್ಳೊಳ್ಳೆ ಗಾದೆಯ ಮಾತು, ಆ ಜನರು ಎಲ್ಲ ತಲೆದೂಗ್ಬೇಕು, ಅಬ್ಬಾ ಏನು ಚೆಂದ ಮಾತಾಡ್ತಾನೆ, ಏನೇ ಆಹಾಹಾ ಎಂತಹ ವಕ್ತ, ಏನು ವಾಗ್ಮಿ ಅಂತ. ಗಾದೆಯ ಮಾತುಗಳಾಡುತ್ತ ನೀನು ಏನು ಕಲಿತೀಯೋ ಛಲ ಛಲ. ಆ ಮಾತಿನ ಸೊಗಡು, ಆ ವಾಂಗ್ಮಯ, ಆ ವಾಗೀಶ ಏನು ನಮ್ಮ ನಾಲಿಗೆ ಮೇಲೆ ಕೂತ ಸರಸ್ವತಿಯ ಪ್ರಯೋಜನ, ಇನ್ನೊಬ್ಬರ ಹೃದಯ ಇನ್ನೊಬ್ಬರ ಮನಸ್ಸು ತಣ್ಣಗಾಗಿಸ್ಲಿಕ್ಕೆ ಅದನ್ನು ಪ್ರಯೋಜನ ಪಡೆದೆ, ಬರೇ ಛಲ ಮಾಡಲಿಕ್ಕೆ, ಕಪಟ ಮಾಡಲಿಕ್ಕೆ, ಹಣ ದೋಚಲಿಕ್ಕೆ ಅದರ ಪ್ರಯೋಜನ ಪಡೆದ್ರೆ ಎದಕ್ಕೆ ಬಂತು? ಅದಕ್ಕೆ ಈ ತ್ರಿಗುಣಗಳನ್ನು, ಈ ಮೂರು ಮಲಗಳನ್ನು ಬಿಡು 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 ಅಂತ ಹೇಳ್ತಾರ. ಇದೇನೋ ನಿನ್ನ ಕುಲ ಕುಲ ಬಿಡುವಲ್ಲಿ ಪುರುಷರ ಸೇವೆಯ ಮಾಡಿದರೆ ಮುಕ್ತಿ ಸಿಗುವುದು ಬಲ ಬಲ. ಮೊದಲ ನಮ್ಮ ಒಳಗಿನ ಬೇಡಾದಂತಹ ಅಂಶಗಳನ್ನು ಎತ್ತಿ ತೋರಿಸಿ, ನಮ್ಮ ದೋಷಗಳನ್ನು ನಿದರ್ಶನೆ ಮಾಡಿ ಅದನ್ನು ತೆಗೆದುಹಾಕೋದು. ಸಂಸ್ಕಾರ ಸಂಸ್ಕಾರ ಅಂದರೆ ಇದೇ, ಬೇಡಾಗಿದ್ದನ್ನ ತೆಗೆದುಹಾಕೋದು, ಬೇಕಾದನ್ನು ರೋಪಣೆ ಮಾಡೋದು. ಹೇಳ್ತಾರೆ ಅವರು, ಸಾಧು ಸತ್ಪುರುಷರ ಸೇವೆಯ ಮಾಡಿದರೆ ಮುಕ್ತಿ ಸಿಗುವುದು ಫಲ ಫಲ. ಆದಿ ಮುರುತಿ ಭವತಾರಕ ದೇವನ ಪಾದವ ಹಿಡಿಯೋ ಎಲ ಎಲ. ಅಂದರೆ ನಮ್ಮ ಪೂರ್ಣ ಸಂಪೂರ್ಣ ಅಹಂಕಾರ ನಾಶ ಆಗಿ ಸಾಧು ಸತ್ಪುರುಷರ ಇನ್ನೊಬ್ಬರ ಸೇವೆ ನಾವು ಯಾವಾಗ ಮಾಡ್ತೀವಿ, ಅವರಲ್ಲಿ ಶ್ರೇಷ್ಠತೆಯನ್ನು ಕಂಡಾಗ, ಅವರನ್ನು ಯಾವಾಗ ಗೌರವಿಸ್ತೀವಿ, ಅವರಲ್ಲಿ ಅಂತಹ ಸದ್ಗುಣಗಳು ಇದ್ದಾಗ, ಅವರುಗಳಲ್ಲಿ ಸದ್ಗುಣಗಳು ಇವೆ ಅಂತ ನಮ್ಗೆ ಯಾವಾಗ ಗೊತ್ತಾಗ್ತದೆ, ಅದರ ಕೆಲವು ಅಂಶ ನಮ್ಮಲ್ಲಿ ಬಂದಾಗ. ಹೀಗಾಗಿ ಆ ಸದ್ಗುಣಗಳ ರೋಪಣೆ ಆಗಬೇಕಂದ್ರೆ ದುರ್ಗುಣಗಳ ಹೋಗಬೇಕು. ಅದೇ ಈ ಸಂಸ್ಕಾರ ಮಾಡುವಂಥದ್ದು, ಸದ್ಗುರುಗಳು ಮಾಡುವಂಥದ್ದು, ಸಂತರು ಹೇಳುವಂಥದ್ದು. ಅಂತಹ ಸಾಧು ಸತ್ಪುರುಷರ ಸೇವೆ ಮಾಡಿದರೆ ಮುಕ್ತಿ ಅಂಗೈ ನೆಲ್ಲಿ ಆಗ್ತದೆ. ಯಾಕಂದರೆ ಸತ್ಪುರುಷರ ಸಂಘ ಮಾಡಿದರೆ, ಒಂದು ಸಂಘ ಮಾಡಬೇಕು, ಒಂದು ಸಂಘ ಬಿಡಬೇಕು ಅಂತ ಹೇಳ್ತಾರೆ. ಸತ್ಪುರುಷರ ಸಂಘ ಮಾಡಿದರೆ ಒಂದು ಜೀವನದ ಒಳನೋಟ ಕೊಡ್ತಾರೆ. ಆನಂದ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲಿ ಹೇಗೆ ಸವಿಬೇಕು ಅದನ್ನು ಮಾರ್ಗ ತೋರಿಸ್ಕೊಡ್ತಾರೆ. ಅದೇ ನಿಜವಾದ ಸದ್ಯೋನ್ಮುಕ್ತಿ. ಆದಿ ಮುರುತಿ ಅವತಾರಕರೇನು ಸದ್ಗುರುಗಳ ಪಾದ ಹಿಡಿದು ಜೀವನ್ಮುಕ್ತರಾಗು ಅಂತ ಈ ಪದದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಸಾಧು ಸತ್ಪುರುಷರ ಸೇ ನಮ್ಮ ಭಾಗ್ಯದಲ್ಲಿ ಸಿಗಲಿ. ಈ ಗುರುವಾಣಿಯನ್ನು ಆಲಿಸಿ ನಾವು ಧನ್ಯರಾಗೋಣ, ಕೃತಾರ್ಥರಾಗೋಣ. ಮತ್ತೆ ಮುಂದಿನ ಭಾನುವಾರ ಇನ್ನೊಂದು ಅನುಭವ ಪದಗಳ ಜೊತೆಗೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜೈ.